ನಾನು ನುಗ್ಗೋಗ್ತೀನಿ ಬನ್ನಿ, ಹಿಂಗೆ ನುಗ್ಗೋಗ್ಬೇಕು ಈ ಥರ ಜಾಗದಲ್ಲಿ, ಹಿಂಗೆ ನುಗ್ಗಿ ಹಿಂಗೆ ನುಗ್ಗೋಗ್ಬೇಕು. ಅಲ್ಲಿ ನೀರು ತುಂಬಿ ಬೆಳ್ಕಾಣಿಸಿದ್ದಿಲ್ಲ, ಅಲ್ಲಿ ನೀರು ತುಂಬಿ ಇದಕ್ಕೆ ಬರುತ್ತೆ, ಇದು ತುಂಬಿ ಇಲ್ಲಿಗೆ ಬರುತ್ತೆ. ಚೆನ್ನಾಗಿದೆ. ನಾಮ ಇಟ್ಬಿಟ್ಟೆ ನೋಡ್ರಿ, ಹಿಂಗಿದ್ದಾನೆ ನಾಮ ಇಟ್ಕೊಂಡು. ನಾನು ನಾಮ ಇಟ್ಕೊಂಡಿದ್ದೀನಿ ನೋಡಿ, ಸ್ವಲ್ಪ ರಿಸ್ಕ್ ತಗೊಂಡ್ಬಾರ್ದು ಅಂದ್ಬಿಟ್ಟು, ಯಾರಿಗೂ ಜೀವಕ್ಕೆ ಹಾನಿ ಆಗಬಾರ್ದು ಅಂದ್ಬಿಟ್ಟು ಈ ಥರ ಮಾಡಿದ್ದಾರೆ. ಮನೆ ಕಚ್ಚಿದ್ರೆ ಇಡೀ ಸುತ್ತಮುತ್ತಲು ಯಾವ್ಯಾವ ಹಳ್ಳಿಗಳಿದೆಯೋ ಹಳ್ಳಿಗಳ ಕಡೆಯಿಂದ ಎಲ್ಲರೂ ನೋಡ್ತಾರೆ. ನೋಡಿ, ಹಿಂಗೆ ನನ್ನ ಬೆರಳು ಕಾಣಿಸೋದಿಲ್ಲ, ರೈಲ್ ರೋಡ್ ನೋಡಿ. ಯಾಕೆ ಇದು ತೋರಿಸ್ತಾ ಇದ್ದೀನಿ ಅಂದರೆ, ನಾ ಮುಂದ್ಗಡೆ ಒಂದು ಉದಯ ದುರ್ಗಮ್ ಅಂದ್ಬಿಟ್ಟು ಬೆಟ್ಟ ಇದೆ, ಆ ಬೆಟ್ಟಕ್ಕೆ ನೋಡಿ ನಾನು ಬೆಳ್ಳ ನೇರಕ್ಕೆ, ಅಲ್ಲಿ ಬೆಟ್ಟ ಇದೆ, ಆ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ವಿಡಿಯೋ ಹಿಡಿದಾಗ ಇಲ್ಲಿ ರೈಲ್ ರೋಡ್ ಕಾಣಿಸ್ತಾ ಇತ್ತು. ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ರೆ, ಈ ದೇವಸ್ಥಾನ ಬಂದು ಬೆಟ್ಟದ ಮೇಲೆ ಇರುವಂಥ ದೇವಸ್ಥಾನನೇ, ತುಂಬ ಅದ್ಭುತವಾಗಿದೆ ಅಂತ ನನ್ನ ಫೀಲು. ಗಾಡಿ ಬಂದು ಪಾರ್ಕಿಂಗ್ ಮಾಡಿದ್ದೀನಿ. ಇಲ್ಲೇನಂದರೆ ಒಂದು ತಪ್ಪು ಮಾಡಿಬಿಟ್ರಿ, ಇಲ್ಲಿ ನೀರು ಸಿಗುತ್ತೆ ಅಂದ್ಬಿಟ್ಟು ನಾವು ಬಂದುಬಿಟ್ರೆ, ನೀರು ಸಿಕ್ಕಿಲ್ಲ. ಆಮೇಲೆ ನಮ್ಮ ತಮ್ಮ ಹೋಗಿ ಒಂದು ಕಡೆ ನೀರು ಯಾವುದೋ ಮನೆಯಲ್ಲಿ ಕೇಳಿಬಿಟ್ಟು ನೀರು ತಂದಿದ್ದಾನೆ ಕುಡಿಯೋದಕ್ಕೆ. ಮೇಲೆ ಬೆಟ್ಟಕ್ಕೆ ಹೋದಾಗ ದಾಹ ಆಯ್ತಂದರೆ ನೀರು ಕುಡಿಯೋದಕ್ಕೆ, ಮಡಿಕೆ ನೀರು ಅಂತೆ, ಬ್ಯಾಗಲ್ಲಿ ಹಾಕೋಪ್ಪ ಇದು, ಮಡಿಕೆ ನೀರು ಬ್ಯಾಗಲ್ಲಿ ಹಾಕ್ಕೊಂಡು ನಾ ಬೆಟ್ಟ ಹತ್ತಕ್ಕೆ ಹೋಗ್ತಿದ್ದೀರಿ. ಈ ದೇವಸ್ಥಾನ ಯಾವುದಂತ ನೀವು ತಿಳ್ಕೊಳ್ಬೇಕಾ, ಇದು ಅಂಚೇಟಿ ಹತ್ರ ಇರುವಂಥ ಶಿವನ ದೇವಸ್ಥಾನ, ಒಂದು ಬೆಟ್ಟದ ಮೇಲೆ ಇರೋದು, ಹಳ್ಳಿ ಹಳ್ಳಿಯ ಮಧ್ಯದಲ್ಲಿ ಒಂದು ಸೈಡಲ್ಲಿ ಒಂದು ಕಡೆ ಇರುವಂಥ ಭಾಗ, ಒಂದು ಭಾಗದಲ್ಲಿರುವಂಥ ಶಿವನ ದೇವಸ್ಥಾನ. ಬನ್ನಿ ಹೋಗೋಣ ಮೇಲೆ ಬೆಟ್ಟದ ಮೇಲೆ. ಅಂಚೆಟ್ಟಿ ದುರ್ಗಮ್ಮ ಶಿವನ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ನಮಗೆ ಸ್ಟಾರ್ಟಿಂಗೆ ಬಂದು ಯಾವ ಥರ ಕಾಣಿಸುತ್ತೆ ಅಂತ ನಿಮಗೆ ನೋಡಬೇಕಲ್ವ. ನೋಡಿ ಯಾವ ಥರ ಕಾಣಿಸುತ್ತೆ ಸ್ಟಾರ್ಟಿಂಗು, ಈ ಥರ ಜಾಗದಲ್ಲಿ ಹಿಂಗೆ ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋಗ್ಬೇಕಂದ್ರೆ ಏನೇನು ಕಾಣಿಸುತ್ತೋ ನಿಮಗೆಲ್ಲ ಚಿತ್ರೀಕರಣ ಮಾಡಿ ತೋರಿಸೋಂಥ ಪ್ರಯತ್ನ ಮಾಡ್ತೀರಿ, ನೀವು ನೋಡೋಂಥ ಪ್ರಯತ್ನ ಮಾಡಿ ಹೊಸ ಜಾಗಗಳು ನಿಮಗಾಗಿ. ಒಂದು ಎರಡೇ ಎರಡು ನಿಮಿಷ ಹತ್ತಿದ ಕೂಡಲೇ ಯಾವ ಥರ ಕಾಣಿಸ್ತದೆ ನೋಡಿ, ಇವತ್ತು ಜಸ್ಟ್ ಎರಡೇ ಎರಡು ನಿಮಿಷ. ಈ ಕಡೆ ಇರೋದಂಥ ಊರು ಎಲ್ಲ ಒಂದು 150 ಊರು ಇರ್ಬೋದು, ಮನೆಗಳು ಒಂದು 150 ಮನೆ ಇರ್ಬೋದು. ನೋಡಿ ಬೆಟ್ಟಕ್ಕೆ ಹಿಂಗೆ ಹತ್ಕೊಂಡು ಹೋಗ್ಬೇಕು. ಮನೆ ಮನೆ ಹೋಗೋಣ. ಸ್ವಲ್ಪ ಅಡ್ರೆಸ್ ಸ್ವಲ್ಪ ಕನ್ಫ್ಯೂಷನ್ ಆಯಿತು ರೂಟಲ್ಲಿ, ಅಲ್ಲಿ ಹೋಗಿ ಒಬ್ಬರನ್ನ ಕೇಳ್ಕೊಂಡು ಮತ್ತೆ ಹೋಗ್ತಾಯಿದ್ರಿ. ಕರೆಕ್ಟ್ ದಾರಿಯಲ್ಲಿ ಹೋಗಿದ್ರಿ, ಮತ್ತೆ ಡೌನಲ್ಲಿ ಇಳಿದು ಹೋಗಿ ಕೇಳ್ಕೊಂಡು ಬಂದರೆ. ಶಿವ ಬಿಸಿಲಿದೆ, ಹೋಗೋಣ ಬನ್ನಿ. ಹಾಗೆ ಇಲ್ಲಿ ತಿಂಡಿ ತಿನಿಸುಗಳಿಗೆ ಯಾವುದೇ ಒಂದು ವ್ಯವಸ್ಥೆ ಇಲ್ಲ. ಈ ಬೆಟ್ಟಕ್ಕೆ ಬರಬೇಕಂದ್ರೆ ನೀವು ಅಲ್ಲೇ ನಿಮಗೇನು ತಿನ್ನೋದಕ್ಕೆ ಅನುಕೂಲನೋ ಅದನ್ನ ತಂದುಬಿಡಿ, ಓಕೆನಾ? ಅದು ಬಿಟ್ಟರೆ ತಿಂಡಿ ತಿನಿಸಂತೂ ಸಿಗಲ್ಲ. ಇಲ್ಲಿ ಮೇಲೆ ಬರ್ತಾ ಇದ್ದಂಗೆ ಯಾವ ಥರ ಕಾಣಿಸುತ್ತೆ ಗೊತ್ತಾ ಸ್ನೇಹಿತರೆ? ನೋಡ್ರಿ ಅದ್ಭುತವಾದಕ್ಕೆ ಕಾಣಿಸೋದಿಲ್ಲ. ಮೊನ್ನೆ ಈ ಮೇಲೆ ಹೋಗೋಣ. ಮೆಟ್ಲುಗಳು ಸ್ಟಾರ್ಟ್ ಆಯಿತು, ಮೆಟ್ಲುಗಳು ಸ್ಟಾರ್ಟ್ ಆಯಿತು. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಬೇಗ ಬೇಗ ಹತ್ತೋಣ ಬನ್ನಿ ಶಿವಾಯ. ತಮ್ಮನ ಜೋಶಲ್ಲಿ ಫುಲ್ಲು ಜೋಶಲ್ಲಿದ್ದಾನೆ ಈ ಸಲ, ಈ ಎರಡನೇ ಬೆಟ್ಟ ಜೋಶಲ್ಲಿ ಹತ್ತಾ ಇದ್ದಾನೆ. ಹತ್ತಲಿ ಶಿವ, ಅವ್ನಿಗೆ ಇನ್ನೂ ಶಕ್ತಿ ಕೊಡಲಿ. ಇಬ್ಬರೂ ಜೋರಾಗಿ ಹತ್ಬಿಟ್ಟು ಸುಸ್ತಾಗ್ದಿರೋ ಥರ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ನೋಡಿ ಮುಂದೆ ಯಾವ ಥರ ಇದೆ ಅಂದ್ಬಿಟ್ಟು, ಸೂಪರಾಗಿದೆಯಲ್ಲ. ಈ ಥರ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕು. ಮೆಟ್ಲುಗಳು ನೋಡಿ, ಮೆಟ್ಲುಗಳಿಗೋಸ್ಕರ ಮಾಡಿದ್ದಾರೆ. ಕಾಣಿಸ್ತಿದೆಯಾ? ಬಂದಾಗ ಒಬ್ಬಂದು ಫ್ಯಾಮಿಲಿ ದೇವ್ರ ಪೂಜೆ ಮಾಡ್ತಿದ್ದಾರೆ. ಬನ್ನಿ ನೋಡೋಣ. ನಿಮ್ಮ ಮನೆ ದೇವರಾ? ಏನೋ ಮಗು, ಏನಿಲ್ಲೇ ಪೂಜೆ ಮಾಡಕ್ ಬಂದಿದ್ಯಾ? ಬೆಟ್ಟ ನೀನು ಹತ್ತದಾ? ಸುಸ್ತಾಗಿಲ್ಲ? ನನಗೆ ಸುಸ್ತಾಗ್ಬಿಟ್ಟಿದೆ ನೋಡು. ಯಾವೂರು ನಿಮ್ದು? ಹೌದೇನೋ, ಅಂಚೆಟ್ಟಿ ದುರ್ಗಮ್. ಏನ್ ಸರ್ ಇವತ್ತು ವಿಶೇಷವಾದ ಪೂಜೆ ಮಾಡ್ತಿದ್ದೀರಾ? ಸರಿ, ಸೂಪರ್ ಸರ್. ಇಟ್ಕೊಂಡ್ಬಿಟ್ರೆ ನಮ್ಮ ತಮ್ಮನಿಗೂ ನಾಮ ಇಟ್ಬಿಟ್ಟೆ ನೋಡ್ರಿ, ಹೆಂಗಿದ್ದಾನೆ ನಾಮ ಇಟ್ಕೊಂಡು. ನಾನು ನಾಮ ಇಟ್ಕೊಂಡಿದ್ದೀನಿ ನೋಡ್ರಿ. ಓಂ ನಮಃ ಶಿವಾಯ. ಬಂದ ಮೇಲೆ ಹೋಗೋಣ. ಹೆಂಗಿದೆ ನೋಡ್ರಿ ಇಲ್ಲಿ, ಯಾವ ಥರ ಇದೆ? ಗಾಬರಿ ಪಡಬೇಕು ಆ ಥರ ಇದೆ ಬಂಡೆಗಳು. ಗಾಬರಿ ಪಡಬೇಡ್ರಿ ನನ್ಬಿಟ್ಟು. ಕಾಲದಲ್ಲಿ ಸಾಂಬಾರು ಮಾಡೋದಕ್ಕೆ ನೋಡ್ರಿ ಯಾವ ಥರ ಮಾಡ್ಕೊಂಡಿದ್ದಾರೆ. ಹೆಂಗೆ ಈ ಕಡೆನ ದಾರಿ? ಓಂ ನಮಃ ಶಿವಾಯ. ದಾರಿ ದಾರಿ ಈ ಕಡೆ ಇರೋದು. ಸ್ವಲ್ಪ ಕನ್ಫ್ಯೂಷನ್ ಆಯಿತು,
ದಾರಿ ತಪ್ಪಿದ್ದೀರೇನು ಅನ್ಕೊಂಡೆ. ಅಲ್ಲಿ ಮೇಲೆ ದೇವಸ್ಥಾನ ಕಾಣಿಸಿದೆ, ಆ ತುದಿಗೆ ಹೋಗೋದಕ್ಕೆ ದಾರಿ 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 ದಾರಿ. ದೇವರೇ ದಾರಿ ತೋರ್ಸಪ್ಪ, ನಿನ್ನ ನೋಡಕ್ಕೆ ಬರಬೇಕಂದ್ರೆ ಭಕ್ತರಿಗೆ ಹಿಂಗೆಲ್ಲ ತೊಂದರೆ ಕೊಡಬಾರ್ದು. ಇಲ್ಲಿ ದಾರಿ ಗೊತ್ತಾಗಿಲ್ಲ, ಅಣ್ಣವ್ರು ಬಂದು ನಮ್ಮನ್ನ ಕರೆದ್ಬಿಟ್ಟು ರಿಟರ್ನ್ ಅಲ್ಲೇನಾ ಪೈಪ್ ಲೈನ್ ಪಕ್ಕದಲ್ಲೇ ಹೋಗ್ಬೇಕಲ್ವಾ. ನಾವು ನೋಡಿ ಈ ಸೈಡ್ ಕೆಳಗೆ ಹೋಗ್ತಾ ಇದ್ರಿ ಡೌನ್ಗೆ. ಹಾಂ ಹೌದಾ, ಇಲ್ಲಿ ಸ್ವಲ್ಪ ನೀವು ಪೇಂಟ್ ಇದ್ರಲ್ಲೇನ ಕುಂಕುಮದಲ್ಲಿ ಬರ್ದ್ಬಿಡೋಣ. ಇಲ್ಲಿ ಈ ಬಂಡೆ ಇದೆಯಲ್ಲ ಇದ್ರಲ್ಲಿ ಬರ್ದ್ಬಿಡಿ, ಇಲ್ಲಿ ಹಿಂಗ್ ಬರ್ಸ್ಬಿಡಿ ನೋಡಿ. ನಮ್ಗೆ ಗೊತ್ತಾಗಿಲ್ಲ ಹಿಂಗ್ ನೈಸ್ ಆಗಿದೆ ಅನ್ಬಿಟ್ಟು ಸ್ವಲ್ಪ ಹೊತ್ತಿರ್ಬೋದು. ಓಕೆ ಬಂದ ಅಣ್ಣವ್ರು ರಿಟರ್ನ್ ಕರೆದು ದಾರಿ ತೋರಿಸಿದ್ರು. ಯಾವ ಥರ ಇದೆ ಬಂದು ನೋಡಿ ಬನ್ನಿ ಮುಂದ್ಗಡೆ ಹಿಂಗಿದೆ. ಓಂ ನಮ ಶಿವಾಯ. ಹಿಂಗೆ ಮೆಟ್ಲುಗಳು ಹಿಂಗಿರೋದು ಒಮ್ಮೆ. ಓಹೋ ಇದರಲ್ಲಿ ನುಗ್ಗೋಗ್ಬೇಕು ಇವಾಗ ನೋಡಿ. ಒನಕೆ ಒಬ್ಬ ಅವನ ಕಿಂಡಿ ಇದ್ದಂಗಿದೆ. ಯಾವ ಥರ ಇದೆ ಅಂದರೆ ಸ್ನೇಹಿತರೆ ಇಲ್ಲಿ ನೋಡಿ ಹನುಮಂತನ್ನ ಯಾವುದೇ ರೀತಿಯಲ್ಲಿ ಇಲ್ಲಿ ನೋಡಿ ಆರಾಮಾರ್ಕ್ ಹಾಕಿದ್ದಾರೆ. ಹಿಂಗೆ ಹೋಗ್ತಾ ನೋಡ್ಕೊಳ್ಳಿ ನಮ್ಮ ತಮ್ಮ ನುಗ್ಗಿ ನೋಡಿ ನೋಡಿ ಒಳಗೆ ಹಿಂಗೆ ನುಗ್ಗೋಗ್ಬೇಕು ನೋಡಿದ್ರ ಈ ಥರ ನುಗ್ಗೋಗ್ತಿದ್ರೆ. ನಾನು ನುಗ್ಗೋಗ್ತೀನಿ ಬನ್ನಿ, ಹಿಂಗೆ ನುಗ್ಗೋಗ್ಬೇಕು ಈ ಥರ ಜಾಗದಲ್ಲಿ. ಹಿಂಗೆ ನುಗ್ಗಿ ಮುಂದೆ ಬಂದಾಗ ಸಿಕ್ಕಾಪಟ್ಟೆ ತಂಪಾಗಿ ಗಾಳಿ ಬೀಸ್ತಾ ಇದೆ ನೋಡಿ. ಹಿಂಗೆ ತಮ್ಮ ಹೋಗ್ತಾ ಇದ್ದಾನೆ ಮುಂದ್ಗಡೆ, ಅವ್ನು ಭಯ ಭಯ ಅನ್ನೋದೇ ಇಲ್ಲ. ಮತ್ತೆ ಮೆಟ್ಲುಗಳು ಸ್ಟಾರ್ಟ್ ಆಗುತ್ತೆ, ಅದ್ರ ಪಕ್ಕದಲ್ಲಿ ಈ ಥರ ಇದೆ ನೋಡಿ. ಹೋಗ್ತಾ ಇದ್ರೆ ಮೆಟ್ಲುಗಳು ಸಿಗುತ್ತೆ, ಗಾಳಿನೂ ತುಂಬ ಬೀಸ್ತಾ ಇರೋದ್ರಿಂದ ನಮಗೂ ಶೆಕೆನ ಆಗಲ್ಲ, ತಂಪಾಗಿದೆ. ಹಾಗೆ ಹೋಗೋಣ ಬನ್ನಿ. ಈ ಮೆಟ್ಲುಗಳ ಮೇಲೆ ಇಲ್ಲೇ ನಡೀತಾ ಹೋಗ್ತಾ ಇರಬೇಕಂದ್ರೆ ಎರಡು ಅಕ್ಕಪಕ್ಕದಲ್ಲಿ ಕಂಬ ಬರುತ್ತೆ, ಅದು ನಾವು ಮಿಸ್ ಮಾಡ್ದಿರೋ ದಾರಿಯಲ್ಲಿ ಹೋಗ್ತಿದ್ದೀರಿ ಅಂದ್ಬಿಟ್ಟು ತೋರಿಸ್ತಾ ಇದೆ. ಕಂಬದೊಳಗೆ ಅಂದರೆ ಅಕ್ಕಪಕ್ಕದಲ್ಲಿರೋ ಕಂಬದೊಳಗೆ ನುಗ್ಗಿ ಬಂದಬೇಕಂದ್ರೆ ಈ ಥರ ಕಾಣಿಸುತ್ತೆ ಮತ್ತೆ ಮೆಟ್ಲುಗಳು. ಟ್ರೆಕ್ಕಿಂಗ್ ಮಾಡೋರಿಗೆ ಚೆನ್ನಾಗಿದೆ ಜಾಗ. ಈ ಮೆಟ್ಲುಗಳ ಮೇಲೆ ನಡೀತಾ ಬರ್ತಾ ಇರಬೇಕಂದ್ರೆ ಇಲ್ಲಿ ಜ್ಯೋತಿ ಹಚ್ಚೋಂಥ ಜಾಗ ಕಾಣಿಸುತ್ತೆ. ಆ ಜ್ಯೋತಿ ಹಚ್ಚೋವಂಥ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಕಾರ್ತಿಕ ಮಾಸದಲ್ಲಿ ತಮಿಳ್ನಾಡಿನ ಕಾರ್ತಿಕ ಮಾಸದಲ್ಲಿ ಇಲ್ಲಿ ದೀಪ ಹಚ್ಚೋವಂಥ ಜಾಗ. ಇಲ್ಲಿ ದೀಪ ಹಚ್ಚಿದ್ರೆ ಊರಿನ ಪ್ರತಿ ಮನೆಗೂ ಕಾಣಿಸೋವಂಥ ಜಾಗ, ದೀಪ ಹಚ್ಚುವಂಥ ಸ್ಥಳ ಇದು. ಇವಾಗ ಇನ್ನೇನು ದೇವಸ್ಥಾನ ಹತ್ರ ಕಾಣಿಸ್ತು. ಇಲ್ಲಿ ಓಂ ನಮ ಶಿವಾಯ ಓಂ ಓಂ ಅನ್ನೋ ಬರ್ದಿದ್ದಾರೆ ಓಂನ. ಇಲ್ಲಿ ತ್ರಿಶೂಲ ನೋಡ್ತಾ ಹಾಗೆ ದೇವ್ರನ್ನ ನೋಡ್ಕೊಳ್ಳೋಣ. ಪೂಜೆ ಮಾಡಿಬಿಟ್ಟು ಹೋಗಿದ್ದಾರೆ ರೀಸೆಂಟಾಗಿ, ಅಂದರೆ ಬೆಳಗ್ಗೆ ಮಾಡಿಬಿಟ್ಟು ಹೋಗಿದ್ದಾರೆ. ಓಂ ನಮೋ ಶಿವಾಯ. ದೇವ್ರನ್ನ ನೋಡ್ತಾ ಮುಂದೆ ದೇವಸ್ಥಾನ ಇದೆ, ಅಲ್ಲಿ ನೋಡಿ ಕಾಣಿಸಿದೆಯಲ್ಲ, ಅಲ್ಲಿಗೆ ಹೋಗೋಣ ಬನ್ನಿ. ನಮಗೆ ಇಲ್ಲಿ ದೇವ್ರಿಗೆ ಅಡುಗೆ ಮಾಡೋದಕ್ಕೆ ಅಂತ ಪ್ರಸಾದಕ್ಕೆ ಇಟ್ಟಿರುವಂಥ ತಪ್ಪಲೆಗಳು ಕಾಣಿಸ್ತು, ಮನೆದ ಕೂಡಲೇ ಅದು ಕಾಣಿಸ್ತು. ಆಮೇಲೆ ದೇವ್ರು ನೋಡೋಂಥ ಸಮಯ ಇವಾಗ ನೋಡಿ. ದೇವಸ್ಥಾನ ಮೀನುಗಳು ಯಾವ ಥರ ಮಾಡಿದ್ದಾರೆ ನೋಡಿ. ಸಿ ಇಲ್ಲಿ ಯಾವ ಥರ ಇದೆ ಸಿಸ್ಟಮ್ ಅಂದರೆ ತೋರಿಸ್ತೀನಿ ನೋಡ್ಕೊಳ್ಳೆ. ಒಂದು ಅದ್ಭುತವಾಗಿದೆ ಸಿಸ್ಟಮ್ ಇಲ್ಲಿ. ಅಲ್ಲಿ ನೀರು ತುಂಬಿ ಬೆಳೆ ಕಾಣಿಸಿದೆಯಲ್ಲ, ಅಲ್ಲಿ ನೀರು ತುಂಬಿ ಇದಕ್ಕೆ ಬರುತ್ತೆ, ಇದು ತುಂಬಿ ಇಲ್ಲಿಗೆ ಬರುತ್ತೆ. ಚೆನ್ನಾಗಿದೆ. ಇದು ತುಂಬಿ ಮುಂದೆ ಹೋಗೋಲ್ಲ, ಗೋಡೆ ಅಡ್ಡ ಹಾಕಿದ್ದಾರೆ. ಚೆನ್ನಾಗಿದೆ ಸಿಸ್ಟಮ್. ಹಾಂ ಬನ್ನಿ ಮುಂದೆ ಹೋಗೋಣ ದೇವ್ರ ಹತ್ರಿಗೆ. ಇವಾಗ ಫುಲ್ ತುದಿಯಲ್ಲೇ ಯಾವ ಥರ ಇದೆ ನೋಡಿ ಮೆಟ್ಲುಗಳು. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಶಿವನ ನೋಡೋಂಥ ಸುಂದರವಾದ ಸಮಯ. ಈ ಸಮಯಕ್ಕೋಸ್ಕರ ಈ ಬೆಟ್ಟನ ಹತ್ತದ ಮೇಲೆ ಶಿವನ ಕಣ್ಣು ತುಂಬಿಸ್ಕೊಳೋದಕ್ಕೆ ಒಂದು ಒಳ್ಳೆಯ ಸಮಯ. ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ. ಶಿವನ ಕಣ್ಣು ತುಂಬಿಸ್ಕೊಳ್ಳಿ ಸ್ನೇಹಿತರೆ. ಪ್ರತಿ ಜಾಗದಲ್ಲೂ ಶಿವನೇ ಇರೋದು. ಶಿವನ ನೋಡೋಕೆ ಬಂದಾಗ ಮನಸ್ಸಿಗೆ ಎಷ್ಟೋ ಆನಂದ ಆಗುತ್ತೆ ನೋಡಿ. ಎಷ್ಟೋ ಹಳೆಯ ದೇವಸ್ಥಾನ. ಓಂ ನಮೋ ಶಿವಾಯ. ಬ್ಲಾಕಲ್ಲಿ ನೋಡೋದಲ್ಲ,
ಈ ಥರ ಬೆಟ್ಟ ಹತ್ತು ಬಂದರೆ ಶಿವನ ಕಣ್ಣು ತುಂಬಿಸ್ಕೊಳ್ಬೋದು. ಕಾಸು ಕೊಟ್ಟು ದೇವನ ನೋಡೋಕೆ ಹೋಗೋದಲ್ಲ, ಭಕ್ತಿಯಿಂದ ನಾವಿರೋ ಜಾಗದಲ್ಲೇ ಎಲ್ಲಿದೆಯೋ ನಮಗೆ ಶಿವನ ಹತ್ರ ಇದೆಯೋ ದೇವಸ್ಥಾನಗಳು ಹೋಗಿ ದೇವರ ನೋಡಿ ಮನಸ್ಫೂರ್ತಿಯಾಗಿ ಶಿವನ ಕೈ ಮುಗಿಯೋದೇ ಒಂದು ಒಳ್ಳೆಯ ಕೆಲಸ. ಶಿವನ ದರ್ಶನ ಮಾಡಿಸ್ಕೊಂಡು ನೋಡಿದ್ದಾಯ್ತು. ಶಿವನ ಮುಂದ್ಗಡೆ ಯಾವ ಥರ ಇದೆ ನೋಡಿ, ಇಲ್ಲಿ ಬೇಲಿ ಹಾಕಿದ್ದಾರೆ, ಯಾಕಂದರೆ ತುಂಬ ಡೀಪ್ ಇರೋದರಿಂದ ಬೇಲಿ ಹಾಕಿದ್ದಾರೆ. ಸ್ವಲ್ಪ ರಿಸ್ಕ್ ತಗೊಂಡ್ಬಾರ್ದು ಅಂದ್ಬಿಟ್ಟು, ಯಾರಿಗೂ ಜೀವಕ್ಕೆ ಹಾನಿ ಆಗಬಾರ್ದು ಅಂದ್ಬಿಟ್ಟು ಈ ಥರ ಮಾಡಿದ್ದಾರೆ. ಮತ್ತು ದೇವಸ್ಥಾನ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು, ದೇವಸ್ಥಾನ ಸುತ್ತಲೂ ನೋಡಿ, ದೇವಸ್ಥಾನ ಸುತ್ತಲೂ ನೋಡಿದ್ರಲ್ವಾ. ದೇವಸ್ಥಾನ ನೋಡಿಬಿಟ್ಟು ಹಂಗೆ ಎಡಭಾಗದಲ್ಲಿ ಈ ಥರ ಒಂದು ಜಾಗ ಮಾಡಿಟ್ಟಿದ್ದಾರೆ. ಇಲ್ಲೇನಕ್ಕಂದರೆ ಸುಂದರವಾದ ಪರಿಸರನ ನೋಡಲಿ ಅನ್ನೋ ಉದ್ದೇಶದಿಂದ ಈ ಥರ ಜಾಗ ಇದೆ. ಈ ಜಾಗದ ಮೇಲೆ ಹತ್ಕೊಂಡು ಹೋಗ್ತಾ ಇರಬೇಕಂದ್ರೆ ಹಿಂಭಾಗದಲ್ಲಿ ನೋಡಿ ದೇವಸ್ಥಾನ, ನಾನು ಹಿಂಭಾಗದಲ್ಲಿ ದೇವಸ್ಥಾನ, ಆಮೇಲೆ ನನ್ನ ಮುಂದ್ಗಡೆ ಬಂದು ದೀಪ ಹಚ್ಚೋದಕ್ಕೆ ಅಂದ್ಬಿಟ್ಟು ಒಂದು ಜಾಗ ಇದೆ, ಅದಕ್ಕೋಸ್ಕರ ಆ ಜಾಗ ಬಿಟ್ಟಿದ್ದಾರೇನೋ. ಇವಾಗ ತೋರಿಸ್ತೀನಿ ನೋಡಿ ದೀಪ ಹಚ್ಚೋದಕ್ಕೆ, ಕಾರ್ತಿಕ ಮಾಸದ ದೀಪ ಹಚ್ಚೋದಕ್ಕೆ. ಇಲ್ಲಿ ಕಾರ್ತಿಕ ಮಾಸದಲ್ಲಿ ಇಲ್ಲಿ ದೀಪ ಹಚ್ಚೋದಕ್ಕೆ ಒಂದು ಸ್ಥಳ ಇದೆ. ಇಲ್ಲಿ ಹಚ್ಚಿದ್ರೆ ನೋಡಿ, ಇಲ್ಲಿ ಇಲ್ಲಿ ಎಣ್ಣೆ ಹಾಕ್ಬಿಟ್ಟು ಇಲ್ಲಿ ಹಚ್ತಾರೆ. ಇಲ್ಲಿ ಎಣ್ಣೆಗೆ ಹಚ್ಚಿದ್ರೆ ಇಡೀ ಸುತ್ತಲೂ ಯಾವ್ಯಾವ ಹಳ್ಳಿಗಳಿದೆಯೋ ಹಳ್ಳಿಗಳ ಕಡೆಯಿಂದ ಎಲ್ಲರೂ ನೋಡ್ತಾರೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಬೆಟ್ಟಕ್ಕೆ ಬಂದರೆ ರೈಲ್ ರೋಡ್ ಕಾಣಿಸುತ್ತೆ ನೋಡಿ. ಹಿಂಗೆ ನನ್ನ ಬೆರಳು ಕಾಣಿಸೋದಿಲ್ಲ, ರೈಲ್ ರೋಡ್ ನೋಡಿ. ಯಾಕೆ ಇದು ತೋರಿಸ್ತಾ ಇದ್ದೀನಿ ಅಂದರೆ, ನಾವು ಮುಂದ್ಗಡೆ ಒಂದು ಉದಯ ದುರ್ಗಮ್ ಅಂದ್ಬಿಟ್ಟು ಬೆಟ್ಟ ಇದೆ, ಆ ಬೆಟ್ಟಕ್ಕೆ ನೋಡಿ ನಾನು ಬೆಳ್ಳ ನೇರಕ್ಕೆ ಅಲ್ಲಿ ಬೆಟ್ಟ ಇದೆ. ಆ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ವಿಡಿಯೋ ಹಿಡಿದಾಗ ಇಲ್ಲಿ ರೈಲ್ ರೋಡ್ ಕಾಣಿಸ್ತಾ ಇತ್ತು, ಅದಕ್ಕೆ ವಿಡಿಯೋ ಹಿಡಿದಿದ್ದೀರಿ ಸ್ನೇಹಿತರೆ. ಅದ್ಭುತವಾಗಿ ಕಾಣಿಸ್ತಿದೆ ನೋಡಿ ದೇವಸ್ಥಾನ, ತುಂಬ ಅದ್ಭುತವಾದ ಒಂದು ಸ್ಥಳಕ್ಕೇ ಬಂದಿದ್ದೀರಿ ಸ್ನೇಹಿತರೆ. ದೇವಸ್ಥಾನ ಒಂದು ರೌಂಡ್ ಹಾಕ್ಬಿಡೋಣ ಬನ್ನಿ. ಓಂ ನಮಃ ಶಿವ. ದೇವಸ್ಥಾನದ ಸುತ್ತಲೂ ಒಂದು ತಡೆಗೋಡೆ ಅಂತರ ಕಂಬಿ ಇದರಲ್ಲಿ ಮಾಡಿದ್ದಾರೆ, ಯಾಕಂದರೆ ಸೇಫ್ಟಿ ಮುಖ್ಯ ಅಂದ್ಬಿಟ್ಟು ನೋಡ್ರಿ. ಓಂ ನಮಃ ಶಿವ. ಲಾಸ್ಟು ಈ ಬೆಟ್ಟ ಹತ್ತೋದಕ್ಕೆ ನಮಗೆ ಒಂದು ಸುಮಾರು ಒಂದು ಹಾಫ್ ಆನ್ ಅವರ್ ಆಯಿತು. ಹಾಫ್ ಆನ್ ಅವರ್ಗೆ ಈ ಬೆಟ್ಟದ ತುದಿಗೆ ಬಂದರೆ, ಆಮೇಲೆ ಈ ಬೆಟ್ಟದ ತುದಿಗೆ ಮಕ್ಕಳೂ ನೀವು ಕರ್ಕೊಂಡು ಬರ್ಬೋದು, ಏನಂತ ರಿಸ್ಕ್ ಆಗೋಂಥ ಜಾಗನೇನಲ್ಲ. ಬಟ್ ಈ ಬೆಟ್ಟಕ್ಕೆ ಬರಬೇಕಂದ್ರೆ ನಮ್ಗೆ ಏನು ಬೇಕೋ ಮೇಯ್ನು ನೀರು ನೀರು, ಆಮೇಲೆ ತಿನ್ನೋದಕ್ಕೆ ಏನಾದರೂ ಸ್ನ್ಯಾಕ್ಸ್ ಥರ ಥರ ಇದ್ದರೆ ತಿಂಡಿ ತಿನಿಸುಗಳು ತಗೊಂಡು ಬನ್ನಿ. ಪ್ರತಿ ವಿಡಿಯೋದಂತೆ ಮತ್ತೊಂದು ಹೊಸ ವಿಡಿಯೋಗೆ ಹೋಗೋಣ, ಅಲ್ಲಿ ನಿಮಗೆ ಹೊಸ ಜಾಗಗಳನ್ನ ತೋರಿಸ್ತೀನಿ. ನೀವು ನಿಮಗೆ ಅಕ್ಕಪಕ್ಕದಲ್ಲಿ ಯಾವುದನ್ನ ಒಳ್ಳೆ ಜಾಗಗಳಿದ್ದರೆ ತೋರಿಸೋ ಪ್ರಯತ್ನ ನೀವು ಮಾಡಿದ್ರೆ ನಾನು ಪ್ರತಿ ಜನರಿಗೂ ತಲುಪಿಸೋ ಪ್ರಯತ್ನ ನಾನು ಮಾಡ್ತೀನಿ. ಈ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಜೈ ಶ್ರೀರಾಮ್.